ಆರಿಕೋಡಿ ಟೆಂಪಲ್ ನಲ್ಲಿ ನಾನು ಮಾಡಿರುವಂತಹ ವಿಡಿಯೋ. ಆರಿಕೋಡಿ ಟೆಂಪಲ್ ನಲ್ಲಿ ಭಕ್ತಾಭಿಮಾನಿಗಳು ಅವರೇ ಬಂದು ಅವರ ಮನಸಾರೆ ನನ್ನ ಜೊತೆಗೆ ವಿಡಿಯೋದಲ್ಲಿ ನೀವು ಹಾಕಿ ಇನ್ನಷ್ಟು ಜನಗಳಿಗೆ ಉಪಯೋಗವಾಗಲಿ, ಅಮ್ಮನ ಆಶೀರ್ವಾದದಿಂದ ಒಂದಷ್ಟು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಹಾಕಿರ್ತಕ್ಕಂಥ ವಿಡಿಯೋಗಳನ್ನ ಕದ್ದು ಅಲ್ಲಿಂದ ಕಟ್ ಮಾಡಿ ಇನ್ನು ಯಾವುದೋ ಒಬ್ಬ ಜ್ಯೋತಿಷಿ ಹಾಕೊಂಡು ನಮ್ಮಲ್ಲಿ ಪರಿಹಾರ ಆಗ್ತದೆ ಅಂತ ಹೇಳುವಂತ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾನಲ್ಲ, ಜನಗಳ ಭಾವನೆಗಳ ಜೊತೆ ಆಟ ಆಡ್ತಿದ್ದಾನಲ್ಲ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ಅವನು ಸಿಮ್ ಚೇಂಜ್ ಮಾಡಿರ್ತಾನೆ ಈ ವಿಡಿಯೋ ಬರುವಾಗ. ನೋಡಿ, ಬೆಳ್ತಂಗಡಿಯಲ್ಲಿ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಇದೆ. ಸೊ ಅಲ್ಲಿ ನಾವು ಹೋಗಿ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳಿಗೆ ಇಲ್ಲಿ ಬಂದರೆ ಈ ರೀತಿಯ ವಿಚಾರಗಳು ಆಗುತ್ತೆ ಅಂತ ನಾವು ನಿಜ ನೈಜತೆಯನ್ನು ಅಲ್ಲೇ ತೋರಿಸ್ಕೊಂಡಿರೋದು. ಅಲ್ಲಿ ಮಾಡಿರೋ ವಿಡಿಯೋನ ನೀವು ಕಟ್ ಮಾಡಿಕೊಂಡು ನಿಮ್ಮ ಒಂದು ನಂಬರನ್ನು ಹಾಕ್ಕೊಂಡು ನಮ್ಮಲ್ಲೇ ಆಗಿರೋದು ಅಂತ ಜನಗಳಿಗೆ ಮೋಸ ಮಾಡ್ತಿದ್ದೀರಲ್ಲ. ನಾನು ಯಾರು ಮಾತಾಡ್ತಿದ್ದೀನಿ ನಿಮಗೆ ಗೊತ್ತಾಯ್ತಾ ಸರ್? ನಾನು ಅದೇ ಆಂಕರ್, ನಾನೇ ಮಾತಾಡ್ತಿರೋದು. ನಾನು ಅದು ಮಾಡಿರೋ ವಿಡಿಯೋ ಎಲ್ಲಿ ಗೊತ್ತಾ ನಿಮಗೆ? ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಡಿರೋ ವಿಡಿಯೋ ಅದು. ನಿಮ್ಮ ವಿಡಿಯೋಗಳಿಗೆ ಅಪ್ಲೋಡ್ ಮಾಡಿ ನಮ್ಮಲ್ಲಿ ಆಗಿರೋದು ಅಂತ ಹೇಳ್ಕೊಂಡು ನೀವು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ಲ. ನಾನು ನಿಮಗೆ ಒರಿಜಿನಲ್ ಆಗಿ ನಾನು ಯಾರು ಮತ್ತೆ ನಾನು ಎಲ್ಲಿ ಮಾಡಿರೋ ವಿಡಿಯೋ ಅಂತ ನಾನು ನಿಮಗೆ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಬೇಕಾ? ನೀವು ಇವಾಗ ಇಷ್ಟೊತ್ತು ನಾನು ನಿಮ್ಗೆ ಕೇಳಿದೆ, ನೀವು ನಿಮ್ಮಲ್ಲೇ ಮಾಡಿರೋದು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಜನಗಳನ್ನ ಎಷ್ಟು ಮೋಸ ಮಾಡ್ತಿದ್ರಿ ಅಂತ ನೀವೇ ಹೇಳಿ. ಅವನಿಗೆ ಯಾರೇ ಆಗಿರಲಿ ಜನಗಳಿಗೆ ಮೋಸ ಮಾಡಿಕೊಂಡು ಕಟ್ ಮಾಡ್ತಾನೆ. ನೋಡಿ, ಅವನು ಟೆಂಪಲ್ ಹಿಂದೆ ಮಾಡಿರೋದಂತೆ, ಟೆಂಪಲ್ ಮುಂದೆ ಮಾಡಿರೋದಂತೆ. ಕಟ್, ಬಿಸ್ನೆಸ್ ಮಾಡ್ತಾ ಇದ್ದೆ, ಫುಲ್ ಲಾಸ್ ಆಗ್ಬಿಟ್ಟಿದೆ ಇವಾಗ. ನನಗೆ ಅದು ಸ್ವಲ್ಪ ಇಂಪ್ರೂವ್ ಆಗೋ ಏನಾದ್ರು ಮಾಡ್ಕೊಡಕ್ ಆಗುತ್ತಾ? ರಮೇಶ್ ಅಂತ, ಚಿಕ್ಕಮಂಗ್ಳೂರು. ಏನ್ ಮಾಡ್ಬೋದು ನೀವು? ಜನರ ಮೋಸ, ಜನರ ಭಾವನೆಗಳ ಜೊತೆಗೆ ಆಟ ಆಡುವಂತ ಯಾವನೇ ಇದ್ರು ಕೂಡ ನಮಗೆ ಓಪನ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋದು ನಮಗೆ ಗೊತ್ತೇ ಇದೆ. ವೀಕ್ಷಕರ ನಮಸ್ಕಾರ ಎಲ್ರಿಗೂ. ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಒಂದು ಸ್ಪೆಷಲ್ ಆದ ಒಂದು ಸ್ಟೋರಿ ಇದು. ಎಷ್ಟು ಜನ ಮೋಸ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಬೇಕಾಗಿ, ಅಂದ್ರೆ ನಮ್ಮದೇ ಒಂದು ವಿಡಿಯೋವನ್ನು ಇಟ್ಕೊಂಡು ಮೋಸ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಷಯವನ್ನು ತಿಳಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ನಂಬತಕ್ಕಂಥ ಒಂದು ಕ್ಷೇತ್ರ, ಹಾಗೆ ನನ್ನ ರೀತಿಯಲ್ಲೇ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮ. ನನ್ನ ರೀತಿಯಲ್ಲಿ ಸಾವಿರಾರು ಸಾವಿರಾರು ಜನರಿಗೆ ಇವತ್ತು ಅವರ ಜೀವನದಲ್ಲಿರುವಂಥ ಕಷ್ಟಗಳನ್ನು ದೂರ ಮಾಡಿ ಖುಷಿಯ ಜೀವನವನ್ನು ಕೊಟ್ಟಿರುವಂಥ ಕ್ಷೇತ್ರವೇ ಆರಿಕೋಡಿ ತಾಯಿ. ಹಾಗಿರುವಾಗ ನಾವು ಅಲ್ಲಿ ನಾನು ಹೋಗ್ತೇನೆ, ಒಬ್ಬ ಭಕ್ತನಾಗಿ ನಾನು ಹೋಗ್ತೇನೆ. ಹೋಗಿರುವ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಅವರ ಜೀವನದಲ್ಲಿ ಆಗಿರುವಂತಹ ಒಂದು ಒಳ್ಳೆಯ ಬದಲಾವಣೆಯ ಅನುಗುಣವಾಗಿ ತಾಯಿಗೆ ಸಾರಿಯನ್ನು ಅರ್ಪಣೆ ಮಾಡೋದು ಅಥವಾ ಪೂಜೆಗಳನ್ನು ಕೊಡೋದು ಇದೆಲ್ಲ ಆದಮೇಲೆ ನಾನು ಹೋದಾಗ ನನ್ನ ಜೊತೆ ಕೂಡ ವಿಡಿಯೋಗಳಲ್ಲಿ ಮಾತಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡಿರ್ತೇನೆ. ಈ ನಾನು ಹಾಕಿರುವಂಥ ವಿಡಿಯೋಗಳನ್ನು ಯಾವುದೋ ಒಬ್ಬ ವ್ಯಕ್ತಿ ಶ್ರೀ ಓಂ ಶ್ರೀ ಮಹಾಕಾಳಿ ತಂತ್ರ ಪೀಠಂ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಪಂಡಿತ್ ಶ್ರೀ ಆದಿಶಂಕರ್ ಆಚಾರ್ಯ ಅಂತ ರುದ್ರಮೋಡಿ ಪ್ರಯೋಗದಿಂದ ಕೇವಲ 24 ಗಂಟೆಯಲ್ಲಿ ಪರಿಹಾರ ಅಂತ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿಬಿಟ್ಟಿದ್ದಾರೆ. ಅದರಲ್ಲಿ ಬಂದಿರುವಂಥ ವಿಡಿಯೋ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಪ್ರತಿಯೊಂದು ವಿಡಿಯೋಗಳನ್ನು ನಾನು ಆರಿಕೋಡಿಯಲ್ಲಿ ಹೋಗಿ ಅಲ್ಲಿ ಕಷ್ಟವನ್ನು ಪರಿಹಾರ ಆಗಿರತಕ್ಕಂಥ ಭಕ್ತಾಭಿಮಾನಿಗಳ ಜೊತೆ ನಾನು ಏನು ಮಾತಾಡಿಸಿದ್ದೇನೋ ಅದನ್ನು ಈ ವ್ಯಕ್ತಿ ಹಾಕ್ಕೊಂಡು ಅವರ ಪೇಜಲ್ಲಿ ಬಿಟ್ಟಿದ್ದಾರೆ. ಜನಗಳು ಯಾವ ರೀತಿ ಮೋಸ ಹೋಗಬೇಕು ಅಂತ ಹೇಳಿದರೆ, ಇದು ಅದುವೇ ಸ್ವಾಮೀಜಿಯ ಅಥವಾ ಅದುವೇ ಒಬ್ಬ ವ್ಯಕ್ತಿಯ ಕಡೆಯಲ್ಲಿ ಆಗಿರುವಂತಹ ವಿಚಾರ. ಸೊ ಬರಬೇಕು ಅಂತ ಹೇಳುವಂಥ ವಿಚಾರವಾಗಿ ಇದನ್ನು ಮಾಡ್ತಿರುವಂಥದ್ದು. ದಯವಿಟ್ಟು ಜನಗಳು ಮೋಸ ಹೋಗಬೇಡಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನಾನು ವಿಡಿಯೋವನ್ನು ಮಾಡ್ತಿರೋದು. ನನ್ನ ಫೇಸ್ ಕಟ್, ನಾನು ಜನರ ಜೊತೆ ಕೇಳಿರೋದು, ನಾನು ಏನು ಸುಖದಲ್ಲಿದ್ದರೆ ಇವತ್ತು ಜನಗಳು ಆರಿಕೋಡಿ ಅಮ್ಮನಿಂದಾಗಿ ಅಲ್ಲಿ ಮಾಡಿರುವಂಥ ವಿಡಿಯೋವನ್ನು ಎಡಿಟ್ ಮಾಡಿ ಅವನ ಪೇಜ್ಗೆ ಹಾಕಿಬಿಟ್ಟಿದ್ದಾನೆ. ಯಾವ ಮನುಷ್ಯರು ಇದ್ದಾರೆ ಅಂತ ಹೇಳಿದರೆ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ವಿಡಿಯೋ ನೋಡಿ ಒಂದ್ಸಲ. ದುಡ್ಡಿಲ್ಲ ಅಂದ್ರೂ ನೀವೇನು ಟೆನ್ಷನ್ ತಗೊಳ್ಳೋದ ಅವಶ್ಯಕತೆ ಇಲ್ಲ, ನೀವು ಒಳಗಡೆ ಬನ್ನಿ ಅಂತಂದರು. ಸ್ವಾಮಿ, ತುಂಬ ನನ್ನ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದಾಗ ನಿಮ್ದು ಏನಿದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ಬಂದು ನಿಮ್ಮ ಹರಕೆಗಳೇನಿದೆ ದಯವಿಟ್ಟು ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ, ಅದು ನಿಜವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ, ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. ಹೌದು, ನಾವು ಮದುವೆಯಾಗಿ ಒಂದು 5-6 ವರ್ಷ ಆಗಿತ್ತು. ಸೊ ಅದು ಹಾಸ್ಪಿಟ್ಲಿಗೆಲ್ಲ ಹೋದಾಗ ಒಂದು 2-3 ಸರಿ ಮಿಸ್ ಕ್ಯಾರೇಜ್ ಆಗಿತ್ತು. ಮತ್ತು ಇಲ್ಲಿ ಬಂದು ಪ್ರಾರ್ಥನೆ,
ನಾನು ಏನೇ ಕಷ್ಟ ಬೇಡಿದ್ರೂ ಕೂಡ ನನಗೆ ಬೇಗನೆ ಒಂದು 6 ಮಂತ್ ಒಳಗಡೆ ಎಲ್ಲವೂ ಗೊತ್ತಾಗಿದೆ, ಪರಿಹಾರವೂ ಸಿಕ್ಕಿದೆ. ಬಾಲಿನ ಹರ್ಕೊಂಡು ಬರ್ತಲ್ಲಿ ಅಂತಾನೆ ಹರ್ಕೊಂಡು ಬರ್ತೆ ಬಸ್ಸು ಒಂದಿನ ದಿನ ಲೋಡು ಕೊಡ್ತೇವೆ ಬಸ್ಸಿನ ದಿನದಲ್ಲ ಬಾಲಿಲ್ಲಿ ಹಾಕಿದ್ರೆ ಕುಲ್ಲಾತೀನಿ ಕುರ್ಸುತ್ತೆ. ಅಂದ್ರೆ ಹೋಗಿ ಒಂದು ಆಸ್ಪತ್ರೆ ಒಂದೇ ದೇರ್ತೊಂದು ಬರ್ತಾನೆ ಅಂಚಿನ ಬಾಲ್ಯನ ಮಲ್ಪ ತಪ್ಪೆ ಇನ್ನು ನಡಪಲಕ್ಕೆ ಮಂತೇ ಡಾಕ್ಟರ್ ಬಂದಿರಿ ಸರ್ಜರಿ ಅವಡೊಂದು ಅದಕ್ಕೆ ಮುಚ್ಚಿನ ಎಂಟೊಂದು ಪ್ರಸಾದ ಮಾಡಿಯ ಆತನ ಸರ್ಜರಿ ಆಗಿ ಅಂಚನೆ ನಾರ್ಮಲ್ ಅಂತ ಅಂಡಿ. ವಶೀಕರಣದಲ್ಲಿ ಚಾಲೆಂಜ್, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಬರಲು, ಮಕ್ಕಳಾಗದಿದ್ದಲ್ಲಿ ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀಯ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷ ಸಹವಾಸದಲ್ಲಿದ್ದರೆ, ಹೇಳಿಕೊಳ್ಳಲಾಗದ ಇನ್ನು ಅನೇಕ ಸಮಸ್ಯೆಗಳಿಗೆ 24 ಗಂಟೆಯಲ್ಲಿ ಫೋನಿನ ಮೂಲಕ ಪರಿಹಾರ ಶಕ್ತಿ. ನೀವು ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಇದು ಆರಿ ಕೊಡಿಲ್ಲ ನಾನು ಮಾಡಿರುವಂತ ವಿಡಿಯೋ ನೋಡಿ ಫಸ್ಟ್ ಇಂದ ನೋಡಿ ದುಡ್ಡಿಲ್ಲ ಅಂದ್ರೆ ನೀವೇನು ಟೆನ್ಷನ್ ತಗೋ ಇದು ಬೇರೆ ಎಲ್ಲಿ ಮಾಡಿರುವಂತ ಯಾರು ಬನ್ನಿ ಅಂತಂದ್ರು ಇದು ನಾನು ಆರಿ ಕೊಡಿಲ್ಲ ಮಾಡಿದ್ದು ನೋಡಿ ಇದ್ರ ನಾರಿ ಕೊಡಿಲ್ಲ ಮಾಡಿರೋದು ಕೊನೆಗೆ ಈ ರೀತಿ ಆಡ್ ಕೆಳಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ತೇನೆ ಈಗ ಏನ್ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಂಬಿದ್ರೆ ಹೋಯ್ತು. ಯಶೊಮ್ಮೆ ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡಿ ಮತ್ತೆ ನಂಗೆ ಹೇಳಿ ನೋಡಿ. ನಮ್ಮ ವಿಡಿಯೋಗಳನ್ನೆಲ್ಲ ಬಳಸಿಕೊಂಡು ಅವರ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಹಾಕಿ ಜನರನ್ನು ಮೋಸಗೊಳಿಸ್ತಕ್ಕಂಥ ದೊಡ್ಡ ಹುನ್ನಾರ ನಡೀತಾ ಇದೆ. ಸೊ ಅದಕ್ಕೆ ಬೇಕಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅದರೊಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ ನೋಡಿ, ಆ ನಂಬರಿಗೆ ನನಗೆ ತಗೊಂಡು ಕಾಲ್ ಮಾಡ್ತಾ ಇದ್ದೇನೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಇವಾಗ ಏನು ಸ್ಕ್ಯಾಮ್ ಮಾಡ್ತಾರೆ, ಒಂದು ನಂಬಿಕೆಯ ಮೇಲೆ ನಾವು ಆರಿಕೋಡಿ ಅಮ್ಮನನ್ನು ನಂಬ್ತಿರ್ತಕ್ಕಂಥದ್ದು ಮತ್ತು ಅಲ್ಲಿ ಕಷ್ಟಗಳು ಪರಿಹಾರವಾಗಿರುವಂಥದ್ದು. ಸೊ ನಿಮ್ಮಲ್ಲಿ ಏನಾದರೂ ಅಂತಹ ಒಳ್ಳೆಯ ವಿಚಾರಗಳು ನಡೀತಾ ಇದೆ, ಜನರಿಗೆ ಏನಾದರೂ ಒಂದು ಒಳ್ಳೆಯ ವಿಷಯಗಳಾಗಿ ಅವರ ಜೀವನದಲ್ಲಿ ಇರುವಂಥ ಕಷ್ಟ ಪರಿಹಾರ ಆಗ್ತದೆ ಅಂದರೆ ನೀವು ಕರೆದು ಮಾಡಿಸ್ಕೊಳ್ಳಿ, ಬೇರೆ ಮೀಡಿಯಾ ಅಥವಾ ಯಾರ ಜೊತೆ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಎಲ್ಲೆಲ್ಲದೂ ವಿಡಿಯೋಗಳನ್ನು ಕದ್ದು ಹಾಕ್ಕೊಂಡು ನೀವು ಈ ರೀತಿಯ ವಿಚಾರಗಳು ಮಾಡಬೇಡಿ, ಮತ್ತು ಜನಗಳ ಮನಸ್ಸಿಗೆ ಅಥವಾ ಜನರ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಸೊ ನಾನು ಕಾಲ್ ಮಾಡ್ತೇನೆ, ಯಾರು ತೆಗಿತಾರೆ ನೋಡು. ಇವಾಗ ಮಹಾಕಾಳಿ ಜ್ಯೋತಿಷ್ಯರು ಜ್ಯೋತಿಷಾಲಯ ಅಂತೆ ರಿಂಗ್ ಆಗ್ತಾ ಇದೆ. ಹಲೋ, ಹಲೋ, ಹಾಂ ಸರ್, ಸ್ವಾಮಿ ನಿಮ್ಮ ಹೆಸರು? ಹೌದಾ, ಓಕೆ. ನಿಮ್ದು ನಾನೊಂದು ಆ್ಯಡ್ ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದರೆ ನಿಮ್ಮ ಕಡೆಗೆ ಬಂದರೆ ಅಂದರೆ ಏನೋ ಒಂದು ಮಕ್ಕಳೆಲ್ಲ ಹುಷಾರಿಲ್ಲದಿದ್ದರೆ ಬಂದರೆ ಅಂದರೆ ಹಾಸ್ಪಿಟಲಲ್ಲಿ ಕೂಡ ಪ್ರಾಬ್ಲಮ್ ಇತ್ತು, ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದು ಮಕ್ಕಳು ಹುಷಾರಾದರು ಅಂತೆಲ್ಲ ನನ್ನ ತುಳುವಲ್ಲಿ ನೋಡಿದೆ. ಅದು ನಿಮ್ಮಲ್ಲೇ ಆಗಿರೋದಾ? ಹಾಂ, ಓಕೆ. ಮತ್ತೊಂದು ಅದೇ ಕನ್ನಡದಲ್ಲಿ ಕೂಡ ನೋಡಿದೆ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿತ್ತು ಆ ರೀತಿ, ಮತ್ತು ಮಕ್ಕಳಾಗದೆ ಸುಮಾರು ವರ್ಷ ಮಕ್ಕಳಾಗದಿತ್ತು, ಅವರು ಕೂಡ ಒಂದು ಇಂಟರ್ವ್ಯೂ ಕೊಟ್ಟರು ನಿಮ್ಮ ಚಾನಲಲ್ಲೇ, ಅದು ಕೂಡ ನಿಮ್ಮಲ್ಲೇ ಆಗಿರೋದ? ಓಕೆ ಓಕೆ. ಅದು ಎಲ್ಲಾಗುತ್ತೆ ನಿಮ್ಮದು? ಕೇರಳದ ಕಾಸರಗೋಡಲ್ಲ, ಅದೆಲ್ಲ ನಿಮ್ಮ ಅಲ್ಲಿ ಟೆಂಪಲಲ್ಲೇ ಮಾಡಿರೋ ವಿಡಿಯೋನಾ? ನಿಮ್ಮಲ್ಲೇ ಮಾಡಿರೋದು? ಹಾಂ ಹಾಂ ಹಾಂ. ಇವಾಗ ನಾವು ಬಂದ್ರೂ ಆಗುತ್ತಾ ಏನಾದರೂ ಸಮಸ್ಯೆಗಳೆಲ್ಲ ಇದ್ರೆ? ಹಾಂ, ಓಕೆ. ಅಂದ್ರೆ ಯಾವಾಗ ಭೇಟಿ ಕೊಡಬೇಕು? ಎಲ್ಲ ದಿನ ಇರುತ್ತಲ್ಲ. ಅಂದ್ರೆ ನಾನು ಇವಾಗ ಫಸ್ಟ್ ಒಂದು ವಿಡಿಯೋ ನೋಡಿದೆ, ಮತ್ತೆ ಲಾಸ್ಟ್ ಮತ್ತೊಬ್ಬ ಯಾರೊಬ್ಬ ಒಬ್ಬ ಹುಡುಗ ಮಾತಾಡ್ತಿದ್ದ. ಫಸ್ಟ್ ವಿಡಿಯೋ ಮತ್ತೆ ಅದರ ಬ್ಯಾಕ್ ಗ್ರೌಂಡ್ ನೋಡುವಾಗ ಬೇರೆ ಬೇರೆ ತರ ಕಾಣ್ತಾ ಇತ್ತು, ಅಂದ್ರೆ ಬ್ಯಾಕ್ ಗ್ರೌಂಡ್. ಹಾ, ಅವ್ರು ಬ್ಯಾಕ್ ಸೈಡ್ ಅಲ್ಲಿ ಬಂದ್ ಮಾಡಿದ್ರ? ಅಂದ್ರೆ ಆ ಮತ್ತೊಬ್ಬ ಹುಡುಗ ಆಂಕರ್ ಆಗಿ ಮಾತಾಡ್ತಿದ್ದ ಅಲ್ವಾ, ಅದರಲ್ಲಿ ಅದೇ ಏನು ಹೇಳಿದ್ರು, ಹಾಸ್ಪಿಟಲ್ಗೆ ಹೋಗಿ ಕೂಡ ಕಡಿಮೆ ಆಗಿಲ್ಲ, ಮಗು ಮತ್ತೆ ಬಂದು ಅದು ತುಳುವಲ್ಲಿ ಮಾತಾಡ್ತಿದ್ರು. ಓಕೆ ಓಕೆ. ಅಂದ್ರೆ ನಿಮ್ಮ ಅಲ್ಲೇ ಬಂದು ಮಾಡಿರೋ ವಿಡಿಯೋಗಳಲ್ಲ ಅದು? ಓಕೆ ಓಕೆ. ಈಗ ನಾನು ಯಾರು ಮಾತಾಡ್ತಿದ್ದೀನಿ ನಿಮಗೆ ಗೊತ್ತಾಯ್ತಾ ಸರ್? ನಾನು ಅದೇ ಆಂಕರ್, ನಾನೇ ಮಾತಾಡ್ತಿರೋದು. ನಾನು ಅದು ಮಾಡಿರೋ ವಿಡಿಯೋ ಎಲ್ಲಿ ಗೊತ್ತಾ ನಿಮಗೆ? ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಡಿರೋ ವಿಡಿಯೋ.
ಅದು ನಿಮ್ಮ ವಿಡಿಯೋಗಳಿಗೆ ಅಪ್ಲೋಡ್ ಮಾಡಿ ನಮ್ಮಲ್ಲಿ ಆಗಿರೋದು ಅಂತ ಹೇಳ್ಕೊಂಡು ನೀವು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ಲ. ನಾನು ನಿಮಗೆ ಒರಿಜಿನಲ್ ಆಗಿ ನಾನು ಯಾರು ಮತ್ತೆ ನಾನು ಎಲ್ಲಿ ಮಾಡಿರೋ ವಿಡಿಯೋ ಅಂತ ನಾನು ನಿಮಗೆ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಬೇಕಾ? ನೀವು ಇವಾಗ ಇಷ್ಟೊತ್ತು ನಾನು ನಿಮ್ಗೆ ಕೇಳಿದೆ, ನೀವು ನಿಮ್ಮಲ್ಲೇ ಮಾಡಿರೋದು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಜನಗಳನ್ನ ಎಷ್ಟು ಮೋಸ ಮಾಡ್ತಿದ್ರಿ ಅಂತ ನೀವೇ ಹೇಳಿ ಹೇಳಿ. ನಾನು ನಿಮ್ಗೆ ಕಳಿಸ್ತೀನಿ ನಾನು ಯಾರು, ಆ ವಿಡಿಯೋ ಮಾಡಿರೋದು ಎಲ್ಲಿ, ಅದರ ಒರಿಜಿನಲ್ ವಿಡಿಯೋ ಎಲ್ಲಿರೋದು ಎಲ್ಲ ನಿಮಗೆ ನಾನು ಕಳಿಸ್ತೀನಿ ಇವಾಗ. ಯಾಕಂದರೆ ನಮ್ಮದೊಂದು ಕ್ಷೇತ್ರ ಇದೆ ಬೆಳ್ತಂಗಡಿಯಲ್ಲಿ, ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಇದೆ. ಸೊ ಅಲ್ಲಿ ನಾವು ಹೋಗಿ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳಿಗೆ ಇಲ್ಲಿ ಬಂದರೆ ಈ ರೀತಿಯ ವಿಚಾರಗಳು ಆಗುತ್ತೆ ಅಂತ ನಾವು ನೈಜತೆಯನ್ನು ಅಲ್ಲೇ ತೋರಿಸ್ಕೊಂಡಿರೋದು. ಅಲ್ಲಿ ಮಾಡಿರೋ ವಿಡಿಯೋನ ನೀವು ಕಟ್ ಮಾಡಿಕೊಂಡು ನಿಮ್ಮ ಒಂದು ನಂಬರನ್ನು ಹಾಕ್ಕೊಂಡು ನಮ್ಮಲ್ಲೇ ಆಗಿರೋದು ಅಂತ ಜನಗಳಿಗೆ ಮೋಸ ಮಾಡ್ತಿದ್ದೀರಲ್ಲ. ಹಾಂ, ನೀವು ನನ್ನ ಜೊತೆನೆ ನೋಡಿ, ನಂತರ ನಿಮಗೆ ಎಷ್ಟು ಜನ ಕಾಲ್ ಮಾಡಿದರೂ ಕೂಡ ನೀವು ಇದೇ ಥರ ಸುಳ್ಳು ಹೇಳೋದಲ್ವಾ? ನಿಮ್ಮಿಂದಾಗಿ ಎಷ್ಟು ಜನ ಜ್ಯೋತಿಷಿಗಳಿಗೆ, ನೈಜವಾಗಿರುವಂಥ ಜ್ಯೋತಿಷಿಗಳಿಗೆ ಇವತ್ತು ತೊಂದರೆಗಳಿದೆ, ಅಥವಾ ನೈಜವಾಗಿ ಏನೋ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಎಷ್ಟು ಜನ ಮೋಸ ಆಗ್ತಿದ್ದಾರೆ? ಜ್ಯೋತಿಷಿಗಳ ವಿಷಯ ಬಿಡಿ, ಈ ಮುಗ್ಧ ಜನರಿಗೆ ಎಷ್ಟು ಜನ ಮೋಸ ಆಗ್ತಿದ್ದಾರೆ ಅಂತ ಹೇಳೋದು ನಿಮಗೆ ಗೊತ್ತಾ ಅಂತ ನಾನು ಕೇಳ್ತಾ ಇರೋದು. ನೀವು ಮಾತಾಡಿರೋ ಪ್ರತಿಯೊಂದು ಮಾತು ಕೂಡ ನನ್ನ ಜೊತೆ ರೆಕಾರ್ಡ್ ಕಟ್ ಮಾಡ್ತಾರೆ, ನಂಗೆ ಗೊತ್ತಿದೆ. ವಿಜಯ ವಿಖ್ಯಾತ್ ಚಾನಲಲ್ಲಿ ಏನು ನಾನು ತೋರಿಸ್ತೀನೋ ಅಷ್ಟೇ ಈ ರೀತಿಯ ಸುಳ್ಳುಗಳು ಬಂದಾಗ ನಾನು ಬಿಜಿ ಆಗಿನೇ ಆಗುತ್ತೆ. ಅವನಿಗೆ ಯಾರೇ ಆಗಿರಲಿ ಜನಗಳಿಗೆ ಮೋಸ ಮಾಡಿಕೊಂಡು ಕಟ್ ಮಾಡ್ತಾನೆ ನೋಡಿ. ಅವನು ಟೆಂಪಲ್ ಹಿಂದೆ ಮಾಡಿರೋದಂತೆ, ಟೆಂಪಲ್ ಮುಂದೆ ಮಾಡಿರೋದಂತೆ. ನೋಡಿ, ಕೇರಳದ ಕಾಸರಗೋಡು ಅಂತೆ. ನೋಡಿ, ನಮ್ಮ ಜೊತೆಗೆ ದೈವಿಕ ಶಕ್ತಿ ಇರುವವರೆಗೂ ನೈಜವಾದ ಬಿಜಿ ಆಟ. ಬಿಜಿ ಅಗೇನ್. ತೆಗೆಯಲ್ಲ, ಅವನು ತೆಗೆದಿಲ್ಲ. ಅಂದಾಜು ಮಾಡ್ಕೊಳ್ಳಿ ನೋಡಿ, ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು. ನನಗೆ ಇವತ್ತು ಸಡನ್ನಾಗಿ ಕಾಲ್ ಮಾಡಿರೋದು ಯಾರು ಅಂತ ಹೇಳಿದರೆ, ಚಂದುಕುಪ್ಪೆ ಪದವು ಅಂತ ಒಬ್ರು ಇದ್ದಾರೆ, ಆಯಿತಾ? ಅವ್ರು ನನಗೆ ಪಾಪ ಕಾಲ್ ಮಾಡಿದರು, ಎಂಥ ಬಿಸಿ ಹೇಳಿದ್ರು ಕೂಡ. ಶ್ರೀ ಮಹಾಲಕ್ಷ್ಮಿ ತಂತ್ರ ಪೀಠಂ, ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ. ಶ್ರೀ ಪಂಡಿತ್ ಆದಿಶಂಕರಾಚಾರ್ಯ ರುದ್ರಮೋಡಿ ಪ್ರಯೋಗದಿಂದ ಕೇವಲ 24 ಗಂಟೆಯಲ್ಲಿ ಪರಿಹಾರ ಅಂತ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ನಾವು ನೈಜವಾಗಿ ಹೋಗಿ ಮಾಡಿರುವಂಥ ಟೆಂಪಲಲ್ಲಿ ಮಾಡಿರುವಂಥ ವಿಡಿಯೋದ ತುಣುಕುಗಳು ಏನಿದೆ ಅದನ್ನು ತೆಕ್ಕೊಂಡು ಅವರದರಲ್ಲೇ ಹಾಕಿ ಅವರಲ್ಲೇ ಆಗಿರೋದ್ರಿಂದ ಸುಳ್ಳು ಹೇಳ್ತಿದ್ದಾನೆ ಇವನು. ಇಂಥ ಮೋಸ ನಡೀತಾ ಇದೆ, ಎಚ್ಚೆತ್ತುಕೊಳ್ಳಿ ಜನರೇ, ದಯವಿಟ್ಟು ಹೋಗಬೇಡಿ. ಎಲ್ಲೆಲ್ಲೋ ಹಾಕ್ಕೊಂಡು ಏನೇನೋ ಮಾಡ್ಕೊಂಡು ನಿಮ್ಮಲ್ಲಿ ಲೂಟಿ ಮಾಡ್ತಾರೆ ಅಷ್ಟೇ. ಯಾರು ಇಲ್ಲ, ಒಳ್ಳೆಯವರಿದ್ದರೆ ಒಳ್ಳೆಯವರಾಗಿ ತೋರಿಸ್ತವೆ, ಕೆಟ್ಟವರಿದ್ದರೆ ಅದನ್ನು ಓಪನ್ ಆಗಿ ನಾನು ಹೇಳ್ತೇನೆ, ಅದರಲ್ಲಿ ಯಾವ ಮುಲಾಜಿಲ್ಲ. ಏನು ಮಾಡ್ಬೋದು ನೀವು? ಜನರ ಮೋಸ, ಜನರ ಭಾವನೆಗಳ ಜೊತೆಗೆ ಆಟ ಆಡುವಂಥ ಯಾವನೇ ಇದ್ದರೂ ಕೂಡ ನಮಗೆ ಓಪನ್ ಆಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದು ನಮಗೆ ಗೊತ್ತೇ ಇದೆ. ನಾವು ಯಾವತ್ತು ಈ ರೀತಿ ಒಂದು ಈ ಸಮಸ್ಯೆಗಳ ಜಾಲ, ಈ ಮೋಸದ ಜಾಲ ಹಿಡ್ಕೊಂಡು ನಾನು ಇಷ್ಟೊರೆಗೆ ಹೋದವನಲ್ಲ. ಬಟ್ ಇಲ್ಲಿ ನನಗೆ ಹೋಗಬೇಕಾಗಿರುವಂಥ ವಿಚಾರಗಳಿದೆ. ಆರಿಕೋಡಿ ಟೆಂಪಲ್ನಲ್ಲಿ ನಾನು ಮಾಡಿರುವಂತಹ ವಿಡಿಯೋ, ಆರಿಕೋಡಿ ಟೆಂಪಲ್ನಲ್ಲಿ ಭಕ್ತಾಭಿಮಾನಿಗಳು ಅವರೇ ಬಂದು ಅವರ ಮನಸಾರೆ ನನ್ನ ಜೊತೆಗೆ ವಿಡಿಯೋದಲ್ಲಿ ನೀವು ಹಾಕಿ ಇನ್ನಷ್ಟು ಜನಗಳಿಗೆ ಉಪಯೋಗವಾಗಲಿ, ಅಮ್ಮನ ಆಶೀರ್ವಾದದಿಂದ ಒಂದಷ್ಟು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ಕದ್ದು ಅಲ್ಲಿಂದ ಕಟ್ ಮಾಡಿ ಇನ್ಯಾವುದೋ ಒಬ್ಬ ಜ್ಯೋತಿಷಿ ಹಾಕ್ಕೊಂಡು ನಮ್ಮಲ್ಲಿ ಪರಿಹಾರ ಆಗ್ತದೆ ಅಂತ ಹೇಳುವಂಥ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾನಲ್ಲ, ಜನಗಳ ಭಾವನೆಗಳ ಜೊತೆ ಆಟ ಆಡ್ತಿದ್ದಾನಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ, ಅವನು ಸಿಮ್ ಚೇಂಜ್ ಮಾಡಿರ್ತಾನೆ ಈ ವಿಡಿಯೋ ಬರುವಾಗ ನೋಡಿ. ಅಂತ ಮನುಷ್ಯರಿದ್ದಾರೆ, ನೀವು ನೋಡಿ, ಅವನ ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ. ಮೋಸದ ಜಾಲಕ್ಕೆ ಬಲಿಯಾಗಬೇಡಿ ಅಷ್ಟೇ, ಸೀರಿಯಸ್ಲಿ ಹೇಳ್ತೇನೆ. ದೈವ ದೇವರುಗಳನ್ನು ನಾವು ನಂಬುವ, ಅವ್ರು ನಮ್ಮ ಕೈ ಬಿಡೋದಿಲ್ಲ. ಬಟ್ ಇಂಥ ಕಳ್ಳರನ್ನ ನಂಬಬೇಡಿ ಅಂತ ನಾನು ಇಷ್ಟು ಹೇಳ್ತಾ ಇರೋದು. ಸೊ ನೋಡಿ, ಅಗೇನ್ ಮತ್ತೊಂದ್ಸಲ ನಾನು ಕಾಲ್ ಮಾಡ್ತಿದ್ದೇನೆ, ಅವನು ಈ ಜನ್ಮದಲ್ಲಿ ಕಾಲ್ ಎತ್ತೋದಿಲ್ಲ ಬಿಡಿ. ಸ್ವಿಚ್ ಆಫ್ ಆಗಿರ್ತಂದ
ಆ ರಿಂಗಿಂಗ್. ಕಳ್ಳರು ಕಟ್ ಮಾಡಲ್ಲ, ಕಳ್ಳರು ರಿಸೀವ್ ಮಾಡ್ತಾರೆ, ಬಟ್ ಅವ ಕಳ್ಳ, ಗೊತ್ತಾಯ್ತಾ? ನೀವು ಕೂಡ ಕಾಲ್ ಮಾಡಿ ನೋಡಿ, ಹಾಕಿರ್ತೀನಿ ನಂಬರ್ ಕೆಳಗೆ. ಓಕೆ, ಬಿ ಕೇರ್ಫುಲ್. ನಾನು ರಮೇಶ್ ಅಂತ. ಸ್ವಾಮೀಜಿ ಅವರಲ್ಲ? ಸ್ವಾಮೀಜಿ ಅವರಲ್ವಾ? ಸ್ವಾಮೀಜಿ, ನಿಮ್ದು ಫೇಸ್ಬುಕ್ ಅಲ್ಲಿ ನಾನು ಇದನ್ನು ನೋಡಿದ್ದೆ, ವಿಡಿಯೋಗಳನ್ನು ನೋಡಿದೆ. ನಂಗೆ ಅಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುವಾಗ ಏನಾದ್ರು ಇದೆಯಾ, ನಿಮ್ ಮಾಡ್ಕೊಡೋಕ್ಕಾಗುತ್ತಾ? ನನ್ನಂದ್ರೆ ಆಲ್ರೆಡಿ ಬಿಸ್ನೆಸ್ ಇದೆ, ಫುಲ್ ಲಾಸ್ ಅಲ್ಲಿ ಇದ್ದೆ ನಾನು ಆಲ್ರೆಡಿ. ಬಿಸ್ನೆಸ್ ಮಾಡ್ತಾ ಇದ್ದೆ, ಫುಲ್ ಲಾಸ್ ಆಗ್ಬಿಟ್ಟಿದೆ ಇವಾಗ. ನನಗೆ ಅದು ಸ್ವಲ್ಪ ಇಂಪ್ರೂವ್ ಆಗೋಗ ಏನಾದ್ರು ಮಾಡ್ಕೊಡಕ್ಕಾಗುತ್ತಾ? ರಮೇಶ್ ಅಂತ, ಚಿಕ್ಕಮಂಗ್ಳೂರು. ಅದು ಪ್ರೊಸೀಜರ್ ಏನು, ನಾನು ಏನ್ ಮಾಡ್ಬೇಕು ಅದಕ್ಕೆ? ಎಷ್ಟು ಚಾರ್ಜ್ ಆಗುತ್ತೆ ಈಗ? ಓಕೆ, ಅದಂದ್ರೆ ಹೇಗೆ, ನಾವು ಅಲ್ಲಿ ಬಂದು ನೀವು ಬೈ ಹ್ಯಾಂಡ್ ಕೊಡ್ಬೇಕಾ, ನೀವು ಕಳ್ಸ್ಕೊಡ್ತೀರಾ? ನಿಮ್ದೊಂದು ಅಡ್ರೆಸ್ ಕೊಟ್ರೆ ನಾನು ಕಳ್ಸ್ಕೊಡ್ತೇನೆ ನಿಮ್ಗೆ. ಅಡ್ರೆಸ್ ಹೇಳ್ತೀರಾ? ಅಡ್ರೆಸ್ ನಾನು ಎಲ್ಲಿಗೆ ಹೇಗೆ ಅಂತ. ಹಾಗೆಲ್ಲ, ನಾನು ಅಮೌಂಟ್ ಹೇಗೆ ಪೇ ಮಾಡ್ಬೇಕು ಅಂತ, ನಿಮ್ ನಂಬರ್ಗೆ ಮಾಡ್ಲಿಕ್ಕಾ? ಇದೇ ನಂಬರ್ ಅಲ್ವಾ? ಓಕೆ, ಅದಂದ್ರೆ ನಿಮ್ದು ವಿಡಿಯೋದಲ್ಲೆಲ್ಲ ಇದು ಬಂದಿದೆಲ್ಲ, ಅದೆಲ್ಲ ಇಂಪ್ರೂವ್ ಇದಾಗಿರೋದೇನ, ಎಲ್ಲ ಸಾಲ್ವ್ ಆಗಿರೋರೆಲ್ಲ? ನಿಮ್ದು ಫೋಟೋ ಕಳ್ಸ್ಕೊಡ್ತೇನೆ ಇವಾಗ, ಇದೇ ನಂಬರ್ಗಲ್ಲ? ನಿಮ್ದು ಅದೇ, ನಿಮ್ದು ಟೆಂಪಲ್ ಎಲ್ಲಿ ಬರುತ್ತೆ? ಕಾಸರಗೋಡಲ್ಲ. ಓಕೆ ಓಕೆ, ಅಂದ್ರೆ ವಿಡಿಯೋದಲ್ಲೆಲ್ಲ ಇದು ಆಗಿರೋದು ಪಾಸಿಟಿವ್ ಇದು ಆಗಿರೋರಲ್ವಾ, ಎಲ್ಲ ಕ್ಲಿಯರ್ ಆಗಿರೋದಲ್ಲ? ಓಕೆ, ಅಂದ್ರೆ ಕೆಲವೊಂದು ವಿಡಿಯೋದಲ್ಲಿ ಅದ್ರಲ್ಲಿ ಒಂದು ಎರಡು ಕಡೆ ಪ್ಲೇಸ್ ಚೇಂಜಸ್ ಇದೆ ಅಲ್ಲ, ಅದಕ್ಕೋಸ್ಕರ ಡೌಟ್ ಬಂದ ಹಾಗೆ ಕೇಳಿದೆ ನಾನು ನಿಮ್ಮ ಹತ್ರ. ಓಕೆ, ಅದರಲ್ಲಿ ನೀವು ಕೆಲವೊಂದು ವಿಡಿಯೋದಲ್ಲಿ ಅದರಲ್ಲಿ ಮೈನ್ ವಿಡಿಯೋ ಆಂಕರಿಂಗ್ ಮಾಡ್ತಿದ್ದಾರಲ್ಲ, ಅದು ಯಾರಂತ ಗೊತ್ತಾ ನಿಮ್ಗೆ? ಅಲ್ಲ, ಅದರಲ್ಲಿ ಸ್ವಲ್ಪ ದಪ್ಪಗಿರೋರು ಒಬ್ರು ಆಂಕರ್ ಮಾಡ್ತಾ ಇದ್ರಲ್ಲ, ಅವ್ರು ಯಾರಂತ ಗೊತ್ತಾ? ಮತ್ ನೀವ್ ಹೇಗೆ ಅದನ್ನ ಪೋಸ್ಟ್ ಮಾಡಿದ್ರಿ, ನೀವ್ ಅದನ್ನ ಹೇಗೆ ಹಾಕಿದ್ರಿ ಅಂತ ವಿಡಿಯೋಗಳನ್ನೆಲ್ಲ? ನಿಮ್ಮಲ್ಲೇ ಆಗಿರೋದು, ಅದ್ ನೀವು ಬೇರೆಯವ್ರ ಕಡೆಯಿಂದ ಯಾಕೆ ಮಾಡಿಸ್ತೀರಾ? ಬೇರೆಯವ್ರ ಕಡೆಯಿಂದ ಯಾಕೆ ಮಾಡಿಸ್ತೀರಾ ಅಂತ. ಅದು ವಿಡಿಯೋ ಮಾಡಿರೋರು ಯಾರು ಗೊತ್ತಾ ನಿಮ್ಗೆ? ನನ್ನ ಫ್ರೆಂಡೇ ಮಾಡಿರೋದು. ಮಾಡಿರೋ ಪ್ಲೇಸ್ ಗೊತ್ತಾ ನಿಮ್ಗೆ? ಅಲ್ಲಿ ಕಾಸರಗೋಡಲ್ಲಿ ಎಲ್ಲಾಗುತ್ತೆ, ನಿಮ್ದು ಕಾಸರಗೋಡಲ್ಲಿ ಎಲ್ಲಾಗುತ್ತೆ ಅಂತ. ನಿಮ್ ಮಾತಾಡ್ತಿರೋ ಲ್ಯಾಂಗ್ವೇಜಿಗೂ ನೀವು ಹೇಳ್ತಿರೋ ಏನು ಮಿಸ್ ಮ್ಯಾಚ್ ಇದೆಯಲ್ಲ, ಕಾಸರಗೋಡಲ್ಲಿ ಎಲ್ಲಾಗುತ್ತೆ ಹೇಳಿ. ನಂದು ಮಡಿಕೇರಿ, ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇತ್ತಲ್ಲ. ನಂಗೆ ದುಡ್ಡೇ ನಿಲ್ತಿಲ್ಲ ಕೈಯಲ್ಲಿ, ಹಾಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ದುಡ್ಡೇ ನಿಲ್ತಿಲ್ಲ. ನಿಮ್ದು ಎಲ್ಲಿ ಆಗುತ್ತೆ? ನಿಮ್ದು ಎಲ್ಲಿ ಆಗುತ್ತೆ? ನಾವು ಎಲ್ಲೇ ಬರ್ತೀವಿ. ಎಲ್ಲಿ? ಕೊಲ್ಲೂರು. ಕೊಲ್ಲೂರಾ? ಓಕೆ, ಲೊಕೇಶನ್ ಕಳಿಸಿ, ನಾವು ಅಲ್ಲೇ ಬರ್ತೀವಿ. ಓಕೆ ಓಕೆ.